ಎಸ್ ಕ್ಷಡಕ್ಷರಿ ಅವರ ಕ್ಷಣ ಹೊತ್ತು ಆಣಿಮುತ್ತು. ಸುಮಾರು ವರ್ಷಗಳ ಹಿಂದೆ ಒಂದು ಸಾಮೂಹಿಕ ವಿವಾಹ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಿದ್ದ ಡಾಕ್ಟರ್ ಎಚ್ ನರಸಿಂಹಯ್ಯ ಅವರನ್ನ ಸಂಘಟಕರು ನೂತನ ವಧುವರರಿಗೆ ಹಿತನುಡಿಗಳನ್ನು ಹೇಳಬೇಕು ಅಂತ ಕೋರ್ಕೊಂಡಾಗ ಅವರು ಜೋರಾಗಿ ನಕ್ಕಿ, ನನಗೆ ಮದುವೆ ಆಗಿಲ್ಲ, ಮದುವೆ ಆಗ್ತಿರೋರಿಗೆ ನಾನು ಏನು ಹೇಳೋಕೆ ಸಾಧ್ಯ, ಮದುವೆ ಸಮಾರಂಭ ಕರೆದಿದ್ರೆ ಒಳ್ಳೆ ಊಟ ಸಿಗುತ್ತೆ ಅಂತ ನಾನು ಬಂದೆ ಅಂತ ತಮಾಷೆ ಮಾಡ್ತಾನೆ ಅರ್ಥಪೂರ್ಣ ಮಾತುಗಳನ್ನು ಹೇಳಿದರು. ಮದುವೆಯನ್ನು ಯಶಸ್ವಿಯಾಗಿ ನಿಭಾಯಿಸಲು ಗಂಡ ಹೆಂಡತಿಯರಲ್ಲಿ ಸಿರಿವಂತಿಕೆ ಮತ್ತು ಸೌಂದರ್ಯಗಳಿಗಿಂತ ಹೆಚ್ಚು ಪ್ರೀತಿ ಮತ್ತು ವಿಶ್ವಾಸಗಳು ಇರಬೇಕು. ತತ್ವಜ್ಞಾನಿ ಸಾಕ್ರೆಟಿಸ್ನ ಹೆಂಡತಿ ಜಾನ್ಥಫಿ ಬಹಳ ಜಗಳಗಂಟಿ. ಇಬ್ಬರದ್ದು ವಿಚಿತ್ರ ಸಂಸಾರ. ಗಂಡ ಶ್ರೇಷ್ಠ ಮಟ್ಟದ ಚಿಂತಕ, ಸಂಪಾದನೆಯ ಕಡೆಗಾಗಲಿ ಸಂಸಾರದ ನಿರ್ವಹಣೆಯ ಕಡೆಗಾಗಲಿ ಗಮನ ಕೊಟ್ಟೋನಲ್ಲ. ಕೆಲವೊಮ್ಮೆ ಮನೆಯಲ್ಲಿ ಊಟ ತಿಂಡಿಗೆ ಬೇಕಾದ ದಿನಸಿ ಇರ್ತಿರಲಿಲ್ಲ, ಆದರೆ ಸಾಕ್ರೆಟಿಸ್ ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ತಿರಲಿಲ್ಲ. ಮನೆಯ ಯಜಮಾನಿ ಜಾನ್ಥಫಿಗೆ ತಲೆ ಕೆಡ್ತಿತ್ತು. ಒಮ್ಮೆ ಆಕೆ ತನ್ನ ಗಂಡನೊಡನೆ ತುಂಬ ಜಗಳವಾಡಿ ರಂಪರಾದ್ಧಾಂತಗಳನ್ನು ಮಾಡಿದ್ಲು. ಸಾಕ್ರೆಟಿಸ್ ಏನು ಮಾತಾಡದೆ ಅಲ್ಲಿಂದ ಗೆದ್ದು ಹೊರಟು ಹೋದ. ಸ್ವಲ್ಪ ಹೊತ್ತಿನ ನಂತರ ಒಬ್ಬ ತರಲೆ ಹೆಂಗಸು ಬಂದು ಜಾನ್ಥಫಿಯ ಬಳಿ, ಸಾಕ್ರೆಟಿಸ್ರಂತಹ ನಿರುಪಯೋಗಿ ನಾಲಾಯಕ್ ಗಂಡನೊಂದಿಗೆ ಬಾಳೋದಕ್ಕಿಂತ ವಿಚ್ಛೇದನ ಪಡೆದು ದೂರ ಆಗೋದು ಒಳ್ಳೆಯದು ಅಂತಂದ್ಲು. ತಕ್ಷಣ ಜಾನ್ಥಫಿ, ನನ್ನ ಗಂಡನ ಬಗ್ಗೆ ಬಹುಶಃ ನಿಮಗೆ ಗೊತ್ತಿಲ್ಲ ಅಂತ ಕಾಣುತ್ತೆ. ಆತ ನಿರುಪಯೋಗಿ ಅಂತ ನಾನೆಂದೂ ಭಾವಿಸಿಲ್ಲ. ಆತ ಅತಿ ಶ್ರೇಷ್ಠ ತತ್ವಜ್ಞಾನಿ, ಬಹಳ ಬುದ್ಧಿವಂತ. ಇಡೀ ರಾಜ್ಯ ಆತನನ್ನು ಆಧರಿಸುತ್ತೆ. ನಾನು ಆತನನ್ನು ತುಂಬ ಪ್ರೀತಿಸ್ತೀನಿ ಮತ್ತು ಗೌರವಿಸ್ತೀನಿ. ಆದರೆ ಅವರು ಹೊಟ್ಟೆ ಹಸಿದುಕೊಂಡಿದ್ದಾರಲ್ಲ ಅಂಥೇಳಿ ಸಿಟ್ಟಾಗ್ತೀನಿ, ಜಗಳ ಮಾಡ್ತೇನೆ ಹೊರತು ಆತನಿಂದ ದೂರವಾಗಬೇಕು ಅನ್ನೋ ಯೋಚನೆ ನನಗೆಂದೂ ಬರಲು ಸಾಧ್ಯವಿಲ್ಲ. ನಮ್ಮಿಬ್ಬರನ್ನ ಯಾರೂ ಬೇರ್ಪಡಿಸಲಾರರು ಅಂತ ಹೇಳಿ ಕಳಿಸ್ಬಿಟ್ಲು. ಮತ್ತೊಂದು ಸಂದರ್ಭ. ಒಂದು ಮದುವೆ ಮನೆ. ವರನ ಗೆಳೆಯನೊಬ್ಬ ಅತಿಥಿಯಾಗಿ ಬಂದಿದ್ದ. ವಧುವಿನ ಗೆಳತಿಯೂ ಒಬ್ಬಾಕೆ ಬಂದಿದ್ಲು. ಆಕೆ ಅಪೂರ್ವ ಸುಂದರಿ. ಗೆಳೆಯನಿಗೆ ಆಕೆಯ ಮೇಲೆ ಮೊದಲ ನೋಟದಲ್ಲೇ ಪ್ರೇಮಾಂಕುರವಾಯಿತು. ಆಕೆ ಹೋದಲ್ಲೆಲ್ಲ ಹಿಂಬಾಲಿಸ್ತಾ ಇದ್ದ, ತನ್ನ ಪ್ರೀತಿಯನ್ನು ತೋಡ್ಕೊಳ್ತಿದ್ದ, ಆಕೆಗಾಗಿ ಪ್ರಾಣತ್ಯಾಗಕ್ಕೂ ಸಿದ್ಧ ಅಂತ ಅಂದ, ಮದುವೆಗಾಗಿ ಒತ್ತಾಯ ಮಾಡ್ತಾ ಇದ್ದ. ಆಕೆ ಬುದ್ಧಿವಂತೆ, ದಿಢೀರಂತ ನಿರ್ಧಾರ ಮಾಡುವವಳಲ್ಲ. ಆಕೆ, ನಿಮ್ಮ ಮಾತು ಕೇಳಲು ಚೆನ್ನಾಗಿದೆ, ನನ್ನೊಂದಿಗೆ ನನ್ನ ಇನ್ನೊಬ್ಬ ಗೆಳತಿಯು ಬಂದಿದ್ದಾಳೆ, ಆಕೆ ನನಗಿಂತ ಹೆಚ್ಚು ಸುಂದರಿ, ಆಕೆಯನ್ನು ಒಮ್ಮೆ ನೋಡಿ, ನಿಮ್ಮ ತೀರ್ಮಾನ ತಿಳಿಸಿ ಅಂತ ಅಂದ್ಲು. ತಕ್ಷಣ ಆತ, ಹೌದಾ, ಆಕೆ ಎಲ್ಲಿದ್ದಾಳೆ ತೋರಿಸಿ ಅಂತ ಅಂದ. ಆಕೆ, ನೀವು ಈಗಷ್ಟೇ ನಿಮ್ಮ ಪ್ರೀತಿನ ತೋಡ್ಕೊಳ್ತಿದ್ರಿ, ಪ್ರಾಣತ್ಯಾಗಕ್ಕೂ ಸಿದ್ಧ ಅಂತ ಅಂದ್ರಿ, ಆದರೆ ನನ್ನ ಗೆಳತಿ ನನಗಿಂತ ಸುಂದರಿ ಅಂತ ತಕ್ಷಣ ಆಕೆಯನ್ನು ತೋರಿಸಿ ಅಂತೀರಲ್ಲ, ಅಂದರೆ ನಿಮ್ಮ ಪ್ರೀತಿ ಸೌಂದರ್ಯಕ್ಕೆ ಹೊರತು ನನಗಾಗಲ್ಲ, ಧನ್ಯವಾದಗಳು ಅಂತ ಹೇಳಿ ಹೊರಟು ಹೋದ್ಲು. ಆತ ಬೆಪ್ಪನಾಗಿ ನಿಂತ. ಡಾಕ್ಟರ್ ಎಚ್ ನರಸಿಂಹಯ್ಯನವರು ಈಗಿಲ್ಲ, ಆದರೆ ಅವರ ಮಾತುಗಳು ಈಗಲೂ ಮೆಲುಕು ಹಾಕುವಂತಿವೆ.